ನಮಸ್ಕಾರ, ಈ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ನಾನು ಸ್ಮಿತಾ ಬಾಬು. ವಾರ್ತೆಗಳ ವಿವರ. ಮಾಜಿ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ನಿವಾಸ ಶಿಕ್ಷಣ ಸಂಸ್ಥೆಯ ಮೇಲೆ ಐಟಿ ದಾಳಿ ನಡೆಸುತ್ತಿದ್ದನ್ನು ಖಂಡಿಸಿ ಸದ್ಯದಲ್ಲಿಯೇ ಬೃಹತ್ ಪ್ರತಿಭಟನೆ ನಡೆಸಲಾಗುತ್ತಿದೆ ಎಂದು ರಾಜ್ಯ ಡಿಎಸ್ಎಸ್ ಅಧ್ಯಕ್ಷ ಪಿ ಮೂರ್ತಿ ಹೇಳಿದ್ದಾರೆ. ಮಾಜಿ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಅವರ ನಿವಾಸ ಹಾಗೂ ಶಿಕ್ಷಣ ಸಂಸ್ಥೆಗಳ ಮೇಲೆ ಐಟಿ ದಾಳಿ ನಡೆಸಿದ್ದನ್ನು ಖಂಡಿಸಿ ಸದ್ಯದಲ್ಲಿಯೇ ವಿವಿಧ ದಲಿತ ಪರ ಸಂಘಟನೆಗಳ ವತಿಯಿಂದ ಬೃಹತ್ ಪ್ರತಿಭಟನೆ ನಡೆಸಲಾಗುವುದು ಎಂದು ದಲಿತ ಸಂಘರ್ಷ ಸಮಿತಿಯ ರಾಜ್ಯಾಧ್ಯಕ್ಷ ಡಾಕ್ಟರ್ ಎನ್ ಮೂರ್ತಿ ತಿಳಿಸಿದರು. ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಪರಮೇಶ್ವರ್ ಅವರ ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆ ಮೇಲೆ ನಡೆಸಿರುವ ದಾಳಿಯು ರಾಜಕೀಯ ಪ್ರೇರಿತವಾಗಿದ್ದು ಕೇಂದ್ರ ಸರ್ಕಾರವು ಅಧಿಕಾರವನ್ನು ದುರ್ಬಳಕೆ ಮಾಡಿದೆ ಎಂದು ಆರೋಪಿಸಿದರು. ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಯನ್ನ ಪರಮೇಶ್ವರ್ ಅವರ ತಂದೆ ದಿವಂಗತ ಗಂಗಾಧರಯ್ಯ ಅವರು ಕಟ್ಟಿ ಬೆಳೆಸಿದ್ದು, ಅಂತಹ ಸಂಸ್ಥೆ ಮೇಲೆ ದಾಳಿ ನಡೆಸಿದ್ದು ಎಷ್ಟರ ಮಟ್ಟಿಗೆ ಸರಿ ಎಂಬುದನ್ನ ಹೇಳಿದರು. ಈ ವಿದ್ಯಾಸಂಸ್ಥೆಯ ಜಾತಿವಾದಿ ಕೋಮುವಾದಿ ಶಕ್ತಿಗಳ ಕೆಂಗಣಿಗೆ ಗುರಿಯಾಗಿದೆ ಎಂದು ಹೇಳಿ, ಶಿಕ್ಷಣ ಸಮಾನತೆ ಕಲ್ಪಿಸಲು ಕಳಕಳಿ ಇಲ್ಲದ ರಾಜ್ಯ ಕೇಂದ್ರ ಸರ್ಕಾರದ ವಿರುದ್ಧ ಪಿ ಮೂರ್ತಿ ಅವರು ತೀವ್ರ ವಾಗ್ದಾಳಿ ನಡೆಸಿದರು. ಪ್ರಧಾನಿ ಮೋದಿ ಅವರು ವಿರೋಧ ಪಕ್ಷಗಳ ಮುಖಂಡರುಗಳನ್ನು ದಮನ ಮಾಡಲು ಮುಂದಾಗಿದ್ದಾರೆಂದು ಕಟುವಾಗಿ ಟೀಕಿಸಿದರು. ಪರಮೇಶ್ವರ್ ಅವರ ಆಪ್ತ ಸಹಾಯಕ ರಮೇಶ್ ಮನೆ ಮೇಲೆ ಐಟಿ ಅಧಿಕಾರಿಗಳು ದಾಳಿ ಮಾಡಿ ದೌರ್ಜನ್ಯ ಎಸಗಿದ್ದಾರೆಂದು ಮೂರ್ತಿ ಆರೋಪಿಸಿದರು. ದಾಳಿಯನ್ನು ಖಂಡಿಸುತ್ತೇವೆ. ಒಬ್ಬ ಹಿಂದುಳಿದ ನಾಯಕ ಜಾಲಪ್ಪನವರ ಮೇಲೆ ಮಾಡಿದಂತಹ ದಾಳಿಯನ್ನು ಕೂಡ ಖಂಡಿಸುತ್ತೇವೆ. ಇದು ವ್ಯವಸ್ಥಿತವಾದಂತಹ ದಾಳಿ. ಇದು ಗೊತ್ತಿದೆ, ಅಗಲು ದರೋಡೆ. ಇಡೀ ದೇಶದಲ್ಲಿ ಮುಗ್ಧತೆ ಇದೆ, ಅನಕ್ಷರತೆ ಇದೆ ಅಂತ ಅನಕ್ಷರತೆಯನ್ನೇ ಬಂಡವಾಳ ಮಾಡಿಕೊಂಡು, ದೇಶದ ರಾಜಕೀಯ ಪ್ರಜ್ಞಾಹೀನ ಸ್ಥಿತಿಯನ್ನೇ ಬಂಡವಾಳ ಮಾಡಿಕೊಂಡು, ಮತ ಜಾಗೃತಿ ಇಲ್ಲದ ಸಮಾಜವನ್ನಾದ ಒಂದು ಪ್ರಜ್ಞೆಯನ್ನ ಇವರು ಲಾಭ ಮಾಡಿಕೊಂಡು ದಲಿತರ ಮೇಲೆ, ದಲಿತ ನಾಯಕತ್ವದ ಮೇಲೆ ದಾಳಿ ಮಾಡಿಸ್ತಾ ಇದ್ದಾರೆ. ದಲಿತರ ಮೇಲಿನ ದಾಳಿ, ಹಿಂದುಳಿದವರ ಮೇಲಿನ ದಾಳಿ, ಒಟ್ಟಾರೆ ಬಹುಜನರು ಶೋಷಿತರ ಮೇಲಿನ ದಾಳಿ ಅಂತ ಹೇಳಿ, ಇಡೀ ಸಮಸ್ತ ಬಹುಜನರು ಪರಮೇಶ್ವರ್ ಅವರ ಮೇಲೆ ನಡೆದಿರುವಂತಹ ಐತಿಹಾಸಿಕ ದ್ರೋಹ ಘನಘೋರ ದಾಳಿಯನ್ನ ಈ ಮೂಲಕ ಖಂಡಿಸ್ತಾ ಇದ್ದೇವೆ. ಪರಮೇಶ್ವರ್ ಅವರಿಗಿಂತ ಮಿಗಿಲಾಗಿ ಅವರ ತಂದೆ ಗಂಗಾಧರಪ್ಪನವರು, ನಾನು ಅವ್ರ ಜೊತೆ ಓಡಾಡಿದಂಥವನು, ಬಹುದಿನಗಳ ಕಾಲ ಬಹು ವರ್ಷಗಳ ಅವ್ರ ಜೊತೆ ಒಡನಾಡಿಯಾಗಿದ್ದೆ. ಅವರು ವಿಧಾನಸೌಧದ ಮೆಟ್ಲ ಮೇಲೆ ಮನೆಗೆ ಸಂಸ್ಥೆಯನ್ನು ಕಟ್ಟಿದ್ರು. ನಮ್ಮ ಸಮಾಜಕ್ಕೆ ಏನು ಶಿಕ್ಷಣದ ಬಹಿಷ್ಕೃತರನ್ನಾಗಿಟ್ಟಿದ್ರು ದಲಿತ ಸಮಾಜವನ್ನ, ಈ ಒಲೆಮಾದಿಗ ಸಮಾಜವನ್ನ, ಅಥವಾ ಅಸ್ಪೃಶ್ಯ ಸಮಾಜವನ್ನ, ಈ ಸಮಾಜಕ್ಕೆ ಶಿಕ್ಷಣವನ್ನು ಕೊಡಬೇಕು ಅಂತೇಳಿ ಅವರು ತುಡಿತ ಮಿಡಿತವನ್ನ ನಾನು ಬಲ್ಲೆ. ಅವರು ಈ ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿದ್ರು. ಈ ಶಿಕ್ಷಣ ಸಂಸ್ಥೆ ಎರಡು ಮೂರು ತಲೆಮಾರಿನಿಂದ ನಡ್ಕ ಬಂದಿದೆ. ಅನೇಕ ದಲಿತರು ಶೋಷಿತ ಬಹಿಷ್ಕೃತ ಸಮಾಜ ವಿದ್ಯಾವಂತರಾಗಿದ್ದಾರೆ. ಅದೇನಾದರೂ ತಪ್ಪು ತೊಡಕೊಳಾಗಿದ್ರೆ ಮನವರಿಕೆ ಮಾಡಬಹುದಾಗಿತ್ತು. ಆದರೆ ಇಡೀ ಶಿಕ್ಷಣ ಸಂಸ್ಥೆಯನ್ನೇ ಗುರಿಯಾಗಿಸಿಕೊಂಡು ಶಿಕ್ಷಣ ಸಂಸ್ಥೆ ಮೇಲೆ ದಾಳಿ ಮಾಡಿರೋದಿದೆಯಲ್ಲ, ಪರಮೇಶ್ವರ್ ಅವರಿಗಿನ್ನ ಶಿಕ್ಷಣ ಸಂಸ್ಥೆ ಮೇಲೆ ದಾಳಿ ಮಾಡಿರುವಂಥದ್ದು, ಇದು ದಲಿತರ ಮೇಲಿನ ದಾಳಿ, ದಲಿತ ಮಕ್ಕಳ ಮೇಲೆ, ಏನು ಕಲಿಯುವ ಮಕ್ಕಳ ಮೇಲೆ ಮಾಡಿದಂಥ ದಾಳಿ ಅಂತ ನಾನು ಈ ಸಂದರ್ಭದಲ್ಲಿ ನಾನು ಮನವಿ ಮಾಡ್ತಂದ್ರೆ. ದಲಿತ ಸೇನೆಯ ಜಿಲ್ಲಾಧ್ಯಕ್ಷ ಗೂಳೂರು ಸಿದ್ದರಾಜು, ತಾಲೂಕು ಅಧ್ಯಕ್ಷ ಎನ್ಎಚ್ ಕುಮಾರ್ ಮತ್ತಿತರರು ಪಾಲ್ಗೊಂಡಿದ್ದರು. ಗುಬ್ಬಿ ತಾಲೂಕಿನ ಸಿಎಸ್ಪುರ ನಾಡ ಕಚೇರಿಯಲ್ಲಿ ಶಾಸಕ ಮಸಾಲ ಜಯರಾಮ್ ರವರು ಕಂದಾಯ ಅದಾಲತ ಕಾರ್ಯಕ್ರಮ ಉದ್ಘಾಟಿಸಿದರು. ಬಗರ್ ಹುಕುಂ ಸಾಗುವಳಿ ಹಕ್ಕುಪತ್ರ ವಿತರಿಸುವ ಸಂದರ್ಭದಲ್ಲಿ ಬಲಿಷ್ಠರ ಕೈಗೆ ಸೇರಿದ ಬಗ್ಗೆ ಸಾಕಷ್ಟು ದೂರುಗಳಿವೆ. ಕೆಲ ಗ್ರಾಮಗಳಲ್ಲಿ ಗೂಂಡಾಗಿರಿ ವರ್ತನೆ ತೋರುವ ಪಟ್ಟಭದ್ರ ಹಿತಾಸಕ್ತಿಗಳು ಬಡವರ ಜಮೀನು ತಮ್ಮದಾಗಿಸಿಕೊಳ್ಳಲು ಹುನ್ನಾರ ನಡೆಸಿದ್ದಾರೆ. ಈ ಬಗ್ಗೆ ಪೊಲೀಸ್ ಪ್ರಕರಣವನ್ನು ಖುದ್ದು ನಾನೇ ನೀಡುತ್ತೇನೆ ಎಂದು ತುರುವೇಕೆರೆ ಶಾಸಕ ಮಸಾಲ ಜಯರಾಮ್ ಅವರು ಎಚ್ಚರಿಸಿದರು. ಗುಬ್ಬಿ ತಾಲೂಕಿನ ಸಿಎಸ್ಪುರ ನಾಡ ಕಚೇರಿ ಆವರಣದಲ್ಲಿ ಮಂಗಳವಾರ ಹಮ್ಮಿಕೊಳ್ಳಲಾಗಿದ್ದ ಕಂದಾಯ ಅದಾಲತ್ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಅಂಗೈಯಗಳ ಜಾಗ ಸಿಕ್ಕರೆ ಬದುಕು ಸಾಗಿಸುವ ಬಡ ರೈತರಿಗೆ ಸರ್ಕಾರ ನೀಡುವ ಬಗರ್ ಹುಕುಂ ಭೂಮಿಯ ಸಿರಿವಂತರ ಪಾಲಾಗುವುದು ಎಷ್ಟರ ಮಟ್ಟಿಗೆ ಸರಿ? ಸಿಎಸ್ಪುರ ಹೋಬಳಿಯ ಎರಡು ಗ್ರಾಮದಲ್ಲಿ ಈ ಗೂಂಡಾ ವರ್ತನೆಯಿಂದಾಗಿ ಬಗರ್ ಹುಕುಂ ಜಮೀನು ಪಡೆದ ದೂರುಗಳಿವೆ. ಈ ಬಗ್ಗೆ ಖುದ್ದು ಪರಿಶೀಲನೆ ನಡೆಸಲು ತಹಶೀಲ್ದಾರ್ ಅವರಿಗೆ ಸೂಚಿಸಿದರು. ಪಾವತಿ ಖಾತೆಯನ್ನ ಮಾಡಿಸಿಕೊಳ್ಳಲು ಅಲೆದಾಡುವ ಪ್ರಸಂಗ ಹಿಂದೆ ಇತ್ತು. ಅಲೆದಾಟಕ್ಕೆ ಬೇಸಿದ ಸಾಕಷ್ಟು ಮಂದಿ ಖಾತೆ ವರ್ಗಾವಣೆಗೆ ತಲೆಕೆಡಿಸಿಕೊಳ್ಳದೆ ಕಾಲ ಕಳೆದಿರುತ್ತಾರೆ. ಸರ್ಕಾರದ ಸವಲತ್ತು, ಪರಿಹಾರ, ಸಲಕರಣೆ ಹೀಗೆ ಅನೇಕ ಯೋಜನೆಗಳಿಗೆ ದಾಖಲೆ ಒದಗಿಸಲಾಗದೆ ನಿರಾಶೆಯಾಗುತ್ತಾರೆ. ಈ ನಿಟ್ಟಿನಲ್ಲಿ ಬಿಜೆಪಿ ಸರ್ಕಾರ ಮನೆ ಬಾಗಿಲಿಗೆ ಇಲಾಖೆಗಳನ್ನ ಕರೆತಂದು ಸೂಕ್ತ ದಾಖಲೆ, ಅರ್ಹರಿಗೆ ವಿವಿಧ ಪಿಂಚಣಿಯನ್ನ ಒದಗಿಸಿದೆ. ತಾಲೂಕು ಕೇಂದ್ರ ಅಲೆದು ಬೇಸತ್ತ ಮಂದಿಗೆ ಈ ಕಾರ್ಯಕ್ರಮ ವರವಾಗಲಿದೆ.
ಪ್ರತಿ 3 ತಿಂಗಳಿಗೊಮ್ಮೆ ಈ ಕಾರ್ಯಕ್ರಮ ನಡೆಯುತ್ತಿದೆ ಎಂದ ಅವರು, ಗ್ರಾಮಸಿಕ್ಕಿಗರು ನಿಮ್ಮ ಹಳ್ಳಿಗಳಿಗೆ ನಿರಂತರವಾಗಿ ಭೇಟಿ ನೀಡಿ ನಿಮ್ಮ ದಾಖಲೆಯನ್ನ ಮಾಡಿಕೊಡಲಾಗಿದ್ದಾರೆ. ಪಿಂಚಣಿ ಭಾರತವರು ಹೊಸದಾಗಿ ವೇತನ ಪಡೆಯುವವರು ಅರ್ಜಿ ಸಲ್ಲಿಸಬಹುದಾಗಿದೆ ಎಂದರು. ತಹಶೀಲ್ದಾರ್ ಎಂ ಮಮತಾ ಮಾತನಾಡಿ, ಹೋಬಳಿಯಲ್ಲಿ ಆಯೋಜಿಸಲಾದ ಕಂದಾಯ ಅದಾಲತ್ ಕಾರ್ಯಕ್ರಮ ಸಾರ್ವಜನಿಕರಿಗೆ ಬಹು ಪ್ರಯೋಜನವಾಗಿದೆ. ಪಿಂಚಣಿ ಫಲಾನುಭವಿಗಳಿಗೆ ತಲುಪುವಲ್ಲಿ ಆದ ವಿಳಂಬ ಅರ್ಥ ಬ್ಯಾಂಕ್ ಖಾತೆಗೆ ವರ್ಗಾಯಿಸಲು ಎಲ್ಲಾ ಪ್ರಕ್ರಿಯೆ ನಡೆಸಲಾಗಿದೆ. ಈ ನಿಟ್ಟಿನಲ್ಲಿ ಹಲವಾರು ಮಂದಿಗೆ 6-7 ತಿಂಗಳಿಂದ ಪಿಂಚಣಿ ಬರುವುದಿಲ್ಲ. ಅಂತಹವರನ್ನ ತಮ್ಮ ಖಾತೆ ಸಂಖ್ಯೆ ಆಧಾರ್ ಜೊತೆಗೆ ಅರ್ಜಿಯನ್ನ ನೀಡಬೇಕು. 45 ದಿನಗಳ ಅವಧಿಯಲ್ಲಿ ಪಾವತಿ ಖಾತೆಯನ್ನ ಸಿದ್ಧಪಡಿಸಿ ಅರ್ಹರಿಗೆ ತಲುಪಿಸಲಾಗುತ್ತದೆ. ಈ ಅದಾಲತ್ ಕಾರ್ಯಕ್ರಮದಿಂದ ಪಾವತಿ ಖಾತೆಗಳ ಕೆಲಸ ಚುರುಕಿನಿಂದ ಸಾಗಿದೆ. ಬಡ ರೈತರಿಗೆ ತಮ್ಮ ದಾಖಲು ಮಾಡಿಸಿಕೊಳ್ಳಲು ಇದು ಸದಾವಕಾಶ ಎಂದರು. ಹಕ್ಕು ಪತ್ರ ವಿತರಣೆ ಮಾಡಕ್ಕೆ ಮೇಳ ಸಹಿತಿದ್ದಾರೆ. ಅದು ಸಹಿತ ಒಂದಾಗ್ತದೆ. ಈ ಭಾಗದ ಬಡ ಹೆಣ್ಮಕ್ಳಿಗೆ, ಬಡ ಗಂಡ್ಮಕ್ಳಿಗೆ ಅದೊಂದು ಪ್ರಯೋಜನ, ದೊಡ್ಡ ಪ್ರಯೋಜನ ಆಗುವುದಕ್ಕೋಸ್ಕರ ಒಂದು ಮುಲಾಜಿ ವಸತಿ ಶಾಲೆ, ಅಂದ್ರೆ ಮುಳುಗಂಟು ವಿದ್ಯಾಭ್ಯಾಸ ಮಾಡಬೇಕಾದ ವಸತಿ ಶಾಲೆ ಮಾಡಕ್ಕೆ ನಾನು ಕ್ರಮ ತಗೊಂಡು ಇವತ್ತು ಆಲೋಚನೆ ಕೊಟ್ಟು ವ್ಯಕ್ತಿ ಅದು ನಿರ್ಮಾಣ ಆಗಿ ಇದೆ. ಇವತ್ತು ವೃತ್ತಾಪ್ಯ ವೆಚ್ಚ ಮಾಡಿ ಬಂದ್ರೆ ಸುಮಾರು ಜನ ವೃತ್ತಾಪ್ಯ ವೆಚ್ಚ ಹಾಕಿರ್ತೀರಿ, ಅದು ವೈಯಕ್ತಿಕ ಏನಂತ ಗೊತ್ತಿಲ್ಲ. ನೀವೆಲ್ಲ ಆರು ಮೇಸ ಕೊಯ್ತೀರಿ, ಧನ ಮೇಸ ಕೊಯ್ತೀರಿ, ಹೊಲ್ತ ಕೊಯ್ತೀರಿ. ಯಾರ ಬಸವ ಮೂರ್ತಿ ಪೋಸ್ಟ್ ಮ್ಯಾನ್ ಬಂದಿರ್ತಾರೆ, ನಿಮ್ ಹೆಸರು ಗೊತ್ತಿಲ್ಲ. ಗಂಗಣ್ಣ ಅಂದ್ರೆ ಗೊತ್ತಿಲ್ಲ, ಬೋರಣ ಅಂದ್ರೆ ಗೊತ್ತಿಲ್ಲ, ತಿಮ್ಮಣ್ಣ ಅಂದ್ರೆ ಗೊತ್ತಿಲ್ಲ, ಬೋರಕ್ಕ ಅಂದ್ರೆ ಗೊತ್ತಿಲ್ಲ. ಅವ್ನ ಯಾರ ಪಡ್ಕೊಳ್ಳೋ ಸಿಕ್ತ ನಿಮ್ ಕಾರ್ಗದನು ಯಾವಾಗ ಕೊಳ್ಳ ಜೈಲಕ್ಕಾಗಿದೆ ಜೈಲಕ್ಕೆ ಅಯ್ಯಮ್ಮ ಊರ್ಲಕ್ಕೆ ಬೆಂಗಳೂರು ಆಗ್ತಿಲ್ಲ ಅವತ್ತಿನ ಅವ್ರೇನಂದ್ರೆ ಪೊಲೀಸ್ ಈ ಬಂದಿದ್ದಾರೆ ಪೋಸ್ಟ್ ಮಾಸ್ಟರ್ ಈ ಅಮ್ಮ ಇಲ್ಲಿ ಸದರಿ ವಾಸ ಇಲ್ಲ, ಸದರಿ ಊರಿನಲ್ಲಿ ವಾಸ ಇಲ್ಲ ಅಂತ ಬರ್ಕೊಂಡೋಗಿ ವಾಪಸ್ ಕಳ್ ಅದೇನಾಗ್ತದೆ ಸುಮಾರು ಜನಕ್ಕೆ ಅದಾಗಿ ನಮ್ ನನ್ನ ಸ್ವಂತ ಊರು ಸೆಟ್ ಆಗಿದೆ. ಒಂದು ಲಕ್ಷ ಜನಕ್ಕಾಗಿದೆ ನಮ್ಮ ಮುಸ್ಲಿಂ ಹೆಣ್ಮಕ್ಳು ಬಂದರೆ ಅದೊಂದು ಲಕ್ಷ ಜನಕ್ಕೆ ಆಗ್ಬಿಟ್ಟಿದೆ. ಇಲ್ಲಿ ಆತರ ಬೇರೆ ಬೇರೆ ವೈಯಕ್ತಿಕ ಕಾರಣ ಇರುತ್ತೆ. ಎಷ್ಟು ಜನ ಅವ್ರನ್ನ ಈಗ ಈ ಜಯರಾಮಣ್ಣ ನಮ್ಮನ್ನ ದುಡ್ಕೊಡಲ್ಲ, ಮೇಡಮ್ ಅವ್ರು ಅವ್ರ ಮನೆ ದುಡ್ಕೊಳ್ಳ, ನಮ್ಮ ಅಪ್ಪನ ದುಡ್ಡಲ್ಲ, ಸರ್ಕಾರ ದುಡ್ಡು ಯಾರು ತಿನ್ಕೊಳ್ತಾರೆ, ಇವ್ರಿಗೆ ಹುಡುಕಾಟ ಆಗಿರ್ತದೆ. ಇದೇ ಸಂದರ್ಭದಲ್ಲಿ ವಿವಿಧ ಪಿಂಚಣಿದಾರರಿಗೆ ಪತ್ರ ವಿತರಿಸಲಾಯಿತು. ಪಾವತಿ ಖಾತೆ, ಅಂಗವಿಕಲ, ವೃದ್ಧಾಪ್ಯ, ವಿಧವಾ ವೇತನವನ್ನ ಸಹ ವಿತರಿಸಲಾಯಿತು. ಕಾರ್ಯಕ್ರಮದಲ್ಲಿ ಮುಖಂಡರಾದ ಬಿಎಸ್ ನಾಗರಾಜು, ಮಹೇಶ್, ತಾಲೂಕು ಪಂಚಾಯಿತಿ ಸದಸ್ಯರಾದ ಭಾನುಪ್ರಕಾಶ್, ತಾಲೂಕು ಪಂಚಾಯಿತಿ ಇಒ ನರಸಿಂಹಯ್ಯ, ಉಪತಹಶೀಲ್ದಾರ್ ಶ್ರೀನಿವಾಸ್, ಕಂದಾಯ ನಿರೀಕ್ಷಕರಾದ ನಾಗಭೂಷಣ್, ವಲಯ ಅರಣ್ಯಾಧಿಕಾರಿ ರವಿ ಇತರರು ಇದ್ದರು. ತುಮಕೂರಿನ ಸಿದ್ಧಾರ್ಥ ಗಂಗಾಧರಯ್ಯ ಮೆಮೋರಿಯಲ್ ಭವನದಲ್ಲಿ 2 ದಿನಗಳ ಕಾಲ ರಾಜ್ಯ ಡಯಾಬಿಟಿಸ್ ಸಮ್ಮೇಳನ ನಡೆಯಿತು. ತುಮಕೂರು ಸಿದ್ಧಾರ್ಥ ವೈದ್ಯಕೀಯ ಕಾಲೇಜಿನ ಗಂಗಾಧರಯ್ಯ ಮೆಮೋರಿಯಲ್ ಭವನದಲ್ಲಿ ಇದೇ ತಿಂಗಳ 19 ಮತ್ತು 20ರಂದು ರಾಜ್ಯ ಡಯಾಬಿಟಿಸ್ ಸಮ್ಮೇಳನವನ್ನು ಆಯೋಜಿಸಲಾಗಿದೆ. ಈ ಸಮ್ಮೇಳನವು ಫಿಸಿಷಿಯನ್ ಅಸೋಸಿಯೇಷನ್ ತುಮಕೂರು ಶಾಖೆ, ಶ್ರೀ ಸಿದ್ಧಾರ್ಥ ವೈದ್ಯಕೀಯ ಕಾಲೇಜು ಮತ್ತು ಶ್ರೀದೇವಿ ವೈದ್ಯಕೀಯ ವಿದ್ಯಾಲಯ, ಸಿದ್ಧಾರ್ಥ ಯೂನಿವರ್ಸಿಟಿ ಒಡಗೂಡಿ ರಾಜ್ಯ ಮಧುಮೇಹ ಸಂಸ್ಥೆ ಸಹಭಾಗಿತ್ವದೊಂದಿಗೆ ನಡೆಸಲಾಗುತ್ತಿದೆ ಎಂದು ಸಂಘಟನಾ ಅಧ್ಯಕ್ಷ ಡಾ ಟಿಎಸ್ ಶಶಿಧರ್ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಈ ಸಮ್ಮೇಳನದಲ್ಲಿ ಸುಮಾರು 1,000 ವೈದ್ಯರುಗಳು ಭಾಗವಹಿಸಿ ಮಧುಮೇಹ ಚಿಕಿತ್ಸಾ ವಿಧಾನ, ಸಂಶೋಧನೆಗಳು ಮತ್ತು ಆವಿಷ್ಕಾರಗಳ ನುರಿತ ತಜ್ಞರಿಂದ ವಿಷಯವನ್ನ ಅರಿಯಲಿದ್ದಾರೆ. ವೈದ್ಯಕೀಯ ವಿದ್ಯಾರ್ಥಿಗಳಿಗೆ, ಯುವ ವೈದ್ಯರುಗಳಿಗೆ ಮತ್ತು ನರ್ಸಿಂಗ್ ಸಿಬ್ಬಂದಿ ವರ್ಗಕ್ಕೆ ಇನ್ಸುಲಿನ್ ಕಾರ್ಯಾಗಾರ ಮತ್ತು ಆಹಾರ ಪಚ ಕಾರ್ಯಾಗಾರವನ್ನು ಏರ್ಪಡಿಸಲಾಗಿದೆ ಹಾಗೂ ಸಿಹಿಮೂತ್ರ ಪಾದರೋಗ ಚಿಕಿತ್ಸೆಯ ವಿಧಿವಿಧಾನಗಳನ್ನು ತಿಳಿಯಪಡಿಸಲಿದ್ದಾರೆ ಎಂದು ಅವರು ಹೇಳಿದರು. ರಾಷ್ಟೀಯ ಮತ್ತು ಅಂತಾರಾಷ್ಟೀಯ ಅಪಾರ ಅನುಭವವಿರುವ ಹಿರಿಯ ಮಧುಮೇಹ ತಜ್ಞರುಗಳು ಭಾಗವಹಿಸಿ ಯುವ ವೈದ್ಯರಿಗೆಲ್ಲ ತಮ್ಮ ಜ್ಞಾನಾರ್ಜನೆಯನ್ನು ಉಣಬಡಿಸುತ್ತಾರೆ ಎಂದರು. ಉನ್ನತವಾದ ಚಿಕಿತ್ಸೆ ಅದರ ಬಗ್ಗೆ ವರ್ಕ್ಶಾಪ್ ಕಾರ್ಯಕ್ರಮವನ್ನು ನಡೆಸುತ್ತಿದ್ದೀವಿ. ಹಾಗೆ ಡಯಾಬಿಟಿಸ್ ಅಂದ್ರೆ ಮುದ್ದೆ ಮುದ್ದೆ ಬಿಟ್ಬಿಟ್ಟರೆ ಸಕ್ಕರೆ ಕಾಯಿಲೆ ವಾಸವಾಗಿ ತಪ್ಪು ತಿಳುವಳಿಕೆಗಳಿದ್ದಾವೆ. ಆ ನಿಟ್ಟಿನಲ್ಲಿ ಮೆಡಿಕಲ್ ನ್ಯೂಟ್ರಿಷನ್ ಥೆರಪಿ ಅಂದ್ರೆ ನಾವು ಏನೇನು ಆಹಾರ ಪದ್ಧತಿ ಇವನ್ನೆಲ್ಲ ನಮ್ಮ ಯುವ ವೈದ್ಯರಿಗೆ, ಆಮೇಲೆ ನಾವು ಈಗಾಗಲೇ ನಾವು ಈ ಒಂದು ಸಮ್ಮೇಳನವನ್ನ ನಾವು ಸಿದ್ಧಾರ್ಥ ವೈದ್ಯಕೀಯ ಸಂಸ್ಥೆ ಹಾಗೂ ಇತ್ತೀಚೆಗೆ ನಮ್ಮ ಜನರಲ್ ಆಸ್ಪತ್ರೆ ಏನಿದೆ ಇದು ಒಂದು ವಿದ್ಯಾಸಂಸ್ಥೆಯಾಗಿ ಬೆಳೆದಿದೆ. ಈಗ DNV ಎಲ್ಲ ಬಂದಿರೋದ್ರಿಂದ ಇಲ್ಲೂ ಸಹಿತ ಅಕಾಡೆಮಿಕ್ ಆಕ್ಟಿವಿಟೀಸ್ ಇವರೆಲ್ಲ ಸಹಭಾಗಿತ್ವ ಹಾಗೂ ನಾವು DHODS ಅವ್ರು ಮೀಟ್ ಮಾಡಿದ್ವಿ. ಈ ಒಂದು ಸರ್ಕಾರ ಕೂಡ ನಮ್ಮ ಜೊತೆ ಕೈ ಜೋಡಿಸಿದೆ. ಸುಮಾರು 300 ಜನರು ಪ್ರತಿ ಜಿಲ್ಲೆಗೆ 10 ಜನನ ಈ ಒಂದು ಕಾರ್ಯಾಗಾರಕ್ಕೆ ಹೋಗಿ ಕಲ್ತ್ಕೊಂಡ್ಬನ್ನಿ, ನಮ್ಮ ಜನಗಳಿಗೆ ಅತ್ಯುತ್ತಮವಾದ ಚಿಕಿತ್ಸೆ ನೀಡಬೇಕು ಅನ್ನೋ ನಿಟ್ಟಿನಲ್ಲಿ ನಮ್ಮ ಸಹಕಾರ ಕೊಟ್ಟಿದ್ದಾರೆ. ಇದೇ ರೀತಿ ತಾವೆಲ್ಲರೂ ಪತ್ರಿಕಾ ಬಳಗ ಮಾಧ್ಯಮ ಬಳಗವರು ನಮ್ಮ ಸಹಕರಿಸಿ, ಏಕೆಂದ್ರೆ ನನ್ನ ಪ್ರಕಾರ ನಾನಾಗಲೇ 25 ವರ್ಷದ ಡಯಾಬಿಟಿಸ್ ಸಂಸ್ಥೆ ನಡೆಸ್ತಾ ಇರೋದ್ರಿಂದ ಅತ್ಯಂತ ದುಃಖಕರವಾದ ವಿಷಯ ಅಂದ್ರೆ ಇದು HIV/AIDS ಗಿಂತ ತುಂಬಾ ಭಯಂಕರವಾದ ಕಾಯಿಲೆ. ಏಕೆಂದ್ರೆ 20 ವರ್ಷ ಡಯಾಬಿಟಿಸ್, 40 ವರ್ಷ ಹಾರ್ಟ್ ಅಟ್ಯಾಕ್, ಲಕ್ಕುವ ಕಿಡ್ನಿ ಫೇಲ್ಯೂರ್, ಒಂದು ನಮ್ಮ ದೇಶದ ಆರ್ಥಿಕ ದುರ್ಬಲತೆ ಉಂಟಾಗಲಿದೆ. ಆ ನಿಟ್ಟಿನಲ್ಲಿ ನಾವು ನಮ್ಮ
ಜಾಗೃತ ಕ್ರಮವಾಗಿ ಡಯಾಬಿಟಿಸ್ ಬರೋದನ್ನ ಅಟ್ಲೀಸ್ಟ್ ಮುಂದೂಡಿ ಪ್ರತಿನಿತ್ಯ ವ್ಯಾಯಾಮ ಆಹಾರ ನಿಯಮ ನೀತಿಯಮ ಒತ್ತಡ ರಹಿತ ಜೀವನ ಈ ಒಂದು ನಿಟ್ಟಿನಲ್ಲಿ ಹಾಗೆ ಕೋಲಾರ ಸಂಸದ ಎಸ್ ಮುನಿಸ್ವಾಮಿ ರವರು ರೈಲಿನಲ್ಲಿ ಸಂಚರಿಸಿ ಪ್ರಯಾಣಿಕರ ಸಮಸ್ಯೆಗಳನ್ನು ಆಲಿಸಿದರು. ಇತ್ತೀಚೆಗೆ ನಡೆದ ರೈಲ್ವೆ ಸಲಹಾ ಸಮಿತಿಯ ಸಭೆಯಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಸಂಚರಿಸುವ ರೈಲ್ವೆ ಮಾರ್ಗಗಳಲ್ಲಿ ಇರುವ ಅನುಕೂಲತೆಗಳನ್ನು ವೀಕ್ಷಿಸಲು ಕೋಲಾರ ಸಂಸದ ಎಸ್ ಮುನಿಸ್ವಾಮಿ ಅವರು ರೈಲಿನಲ್ಲಿ ಪ್ರಯಾಣ ಮಾಡುತ್ತಾ ರೈಲ್ವೆ ಪ್ರಯಾಣಿಕರ ಸಮಸ್ಯೆಗಳನ್ನು ಆಲಿಸಿದ ಅಪರೂಪದ ಪ್ರಸಂಗ ನಡೆಯಿತು. ಬುಧವಾರ ಬೆಳಗ್ಗೆ ಬೆಂಗಳೂರಿನ ಮೆಜೆಸ್ಟಿಕ್ ರೈಲ್ವೆ ನಿಲ್ದಾಣದಿಂದ ಪ್ರಾರಂಭವಾದ ಸಂಸದರ ರೈಲು ಯಾತ್ರೆ ವೈಟ್ಫೀಲ್ಡ್, ಮಾಲೂರು, ಟೇಕಲ್, ಮಾರ್ಲಹಳ್ಳಿ, ಬಂಗಾರಪೇಟೆ, ಒರಿಕಾಂ, ಚಾಂಪಿಯನ್ ರೀಫ್, ಕೆಜಿಎಫ್, ಮಾರಿಕುಪ್ಪಂ, ಕೋಲಾರ, ಶ್ರೀನಿವಾಸಪುರ, ಚಿಂತಾಮಣಿ, ಶಿಡ್ಲಘಟ್ಟ, ಯಲಹಂಕ ಮೂಲಕ ಬೆಂಗಳೂರು ರೈಲ್ವೆ ನಿಲ್ದಾಣ ತಲುಪಿತು. ಈ ಸ್ಥಳಗಳಲ್ಲಿ ಇಳಿದು ರೈಲ್ವೆ ಪ್ರಯಾಣಿಕರ ಕುಂದು ಕೊರತೆಗಳನ್ನು ಆಲಿಸಿದ ಸಂಸದ ಎಸ್ ಮುನಿಸ್ವಾಮಿ ಅವರು ಮಾತನಾಡಿ, ದಿನಂಪ್ರತಿ ಸಾವಿರಾರು ಸಂಖ್ಯೆಯಲ್ಲಿ ಜನತೆ ರೈಲುಗಳಲ್ಲಿ ಪ್ರಯಾಣ ಮಾಡುತ್ತಿದ್ದು ಅವರಿಗೆ ಅಗತ್ಯವಾದ ಸೌಲಭ್ಯಗಳು ದೊರೆತಿದೆಯೇ ಅಥವಾ ಇಲ್ಲವೇ ಎಂಬುದರ ಪರಿಚಯ ಮಾಡಿಕೊಳ್ಳಲು ತಾವು ಇಂದು ರೈಲು ಯಾತ್ರೆ ಕೈಗೊಂಡು ಪ್ರಯಾಣಿಕರ ಸಮಸ್ಯೆಗಳ ಪರಿಶೀಲನೆ ನಡೆಸಿ ಅವುಗಳನ್ನು ಶೀಘ್ರವಾಗಿ ಪರಿಹರಿಸಲು ಸೂಕ್ತವಾದ ಕ್ರಮ ಕೈಗೊಳ್ಳುವ ಭರವಸೆ ನೀಡಿದರು. ಎಲ್ಲಾ ರೈಲ್ವೆ ಸಿಬ್ಬಂದಿಗಳ ಜೊತೆ ಸೇರಿಕೊಂಡು ನಾವು ರೈಲ್ವೆ ಮಂತ್ರಿಗಳಿಗೆ ನಾವು ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಏನೇನು ಕೆಲಸಗಳಾಗಬೇಕಾಗಿತ್ತು, ಯಾವ ರೈಲ್ವೆ ಸ್ಟೇಷನಲ್ಲಿ ಏನೇನು ಪ್ರಾಬ್ಲಮ್ ಇತ್ತು ಅಂತೆಲ್ಲ ಕೊಟ್ಟಿದ್ರಿ. ಮತ್ತೆ ಮೊನ್ನೆ ನಮಗೆ 14ನೇ ತಾರೀಕು ಮೀಟಿಂಗ್ ಇದ್ದರೆ ನಾವೆಲ್ಲ ಹೋಗಿ ಅಲ್ಲಿ ಮೀಟಿಂಗ್ ಅಲ್ಲಿ ಮಾಡಿ ನಮಗೆ ಅಲ್ಲಿ ಮೀಟಿಂಗ್ ಅಲ್ಲಿ ಸಾಟಿಸ್ಫ್ಯಾಕ್ಷನ್ ಆಗಿದೆ. ಸ್ಮಾರ್ಟ್ ಬಸ್ ಮಾಡಿ ಮಾಡಬೇಕಂತೇಳಿದ್ರು. ಅದೇ ರೀತಿಯಲ್ಲಿ ನಮ್ಮ DRM ಪಿ ಎಮ್ ಅವರೆಲ್ಲ ಒಪ್ಪಿಟ್ಟು ಎಲ್ಲ ನಮಗೆ ಇವತ್ತೇನು ಮಾಡೋದ್ರಿಂದ ನಾವು ಶುರು ಮಾಡಿ ಮಾಡ್ಕೊಂಡು ಬಂದಿದ್ರು. ಅಲ್ಲಿ ಸ್ಥಳೀಯವಾಗಿ ಸ್ಟೇಷನ್ಗಳಲ್ಲಿ ಏನೇನು ಪ್ರಾಬ್ಲಮ್ ಇದೆ, ಕುಡಿಯೋ ನೀರ್ತಿರ್ಬೋದು, ಎಕ್ಸ್ಟ್ರಾ ಸೀಟ್ಗಳು ಹಾಕೋಂಥದ್ದು ಇರ್ಬೋದು, ಮತ್ತು ಟಾಯ್ಲೆಟ್ ಇರೋದಿರ್ಬೋದು, ಇವೆಲ್ಲ ಎಲ್ಲ ಫೀಸ್ ಮಾಡ್ಕೊಡ್ತೀನಿ ಅಂತ ಇವರು ಹೇಳಿದರೆ. ಮತ್ತು ನಮ್ಮ ಮಾರಿಕುಪ್ಪಮಿಂದ ಏನು ಬೆಂಗಳೂರು ಡೈಲಿ ಟ್ರೈನ್ ಹೋಗುತ್ತೆ, ಆ ಡೈಲಿ ಟ್ರೈನ್ ಅದಕ್ಕೆ ಲೇಡೀಸ್ಗೆ ಎಕ್ಸ್ಟ್ರಾ ಕಂಪಾರ್ಟ್ಮೆಂಟ್ ನಾಳೆಯಿಂದನೇ ಹಾಕಿ ಮಾರಿಕುಪ್ಪಮಿಂದ ಇದು ಮಾಡ್ತೀನಿ ಅಂತ ಹೇಳಿ ಒಪ್ಪಿಕೊಂಡಿದ್ದಾರೆ. ನಾಳೆಯಿಂದನೇ ಅದಾದಮೇಲೆ ಇನ್ನು ಏನು ಎಕ್ಸ್ಟ್ರಾ ನಮ್ಮ 8:30 ಎಕ್ಸ್ಟ್ರಾ 8:30 8:30 10:30 ನಮ್ಮಲ್ಲಿ ಟ್ರೈನ್ ಸೇರಿಲ್ಲ, ನಮ್ಮ ಬೆಂಗಳೂರಿಗೆ ಹೋಗೋದಕ್ಕೆ ಅದಕ್ಕೂ ಟ್ರೈನ್ ಹಾಕಬೇಕು ಅಂತ ಹೇಳಿ ಅದನ್ನು ಮಾಡ್ತೀನಿ ಅಂತ ಹೇಳಿ ಒಪ್ಪಿಕೊಂಡಿದ್ದಾರೆ. ಅದೇ ರೀತಿ ಕೊಯಮತ್ತೂರ್ ಟ್ರೈನ್ ನಮ್ಮ ಇದರಲ್ಲಿ ಸ್ಟಾಪ್ ಮಾಡಬೇಕು ಅಂತ ಹೇಳಿ ಅದನ್ನು ಮಾಡ್ತೀನಿ ಅಂತ ಹೇಳಿದರೆ. ಮತ್ತು 31ನೇ ತಾರೀಕಿಂದ ನಮ್ಗೆ ಟ್ರೈನು ಮತ್ತು ಕೋಲಾರಿಂದ ನಾವು ಶ್ರೀನಿವಾಸಪುರ ಚಿಂತಾಮಣಿ ಗಂಟೆ ಈ ಥರ ವೈಟ್ಫೀಲ್ಡ್ಗೆ ಒಂದು ಟ್ರೈನು, ಬೆಳಗ್ಗೆ ಒಂದು ಟ್ರಿಪ್, ಸಾಯಂಕಾಲ ಒಂದು ಟ್ರಿಪ್ ಹೋಗುತ್ತೆ. ಮತ್ತು ನಮ್ಗೆ ಇಲ್ಲೇನು ಗ್ಯಾಪ್ ಇರುತ್ತೆ ಮಿಡ್ಲಲ್ಲಿ ಆ ಟೈಮಲ್ಲಿ ನೋಡಿಕೊಂಡು ಬೇರೆ ಟ್ರೈನ್ಗಳೆಲ್ಲ ಯೂಸ್ ಮಾಡಿ ನಮ್ಗೆ ಜನಕ್ಕೆ ಅನುಕೂಲ ಆಗೋಂಥ ರೀತಿಯಲ್ಲಿ ಮಾಲೂರಲ್ಲಿ ಎಕ್ಸ್ಟ್ರಾ ಏನು ಎಕ್ಸ್ಪ್ರೆಸ್ ಹೋಗ್ತಾ ಇತ್ತು ಅದನ್ನು ನಿಲ್ಲಿಸೋದು. ಸುಮಾರು 6 ಯುಗಗಳಲ್ಲಿ ಏನು ವಾಟರ್. ಈ ಸಂದರ್ಭದಲ್ಲಿ ರೈಲ್ವೆ ಅಧಿಕಾರಿಗಳು ಹಾಗೂ ಬಿಜೆಪಿ ಪಕ್ಷದ ಕಾರ್ಯಕರ್ತರು ಸಾಕಷ್ಟು ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು. ಪಾವಗಡದ ಸರ್ಕಾರಿ ಆಸ್ಪತ್ರೆಯಲ್ಲಿ ಔಷಧ ವಿತರಕರಿಲ್ಲದೆ ರೋಗಿಗಳು ಪರದಾಡುತ್ತಿದ್ದಾರೆ. ಪಾವಗಡದ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಔಷಧಿ ವಿತರಕರಿಲ್ಲದೆ ರೋಗಿಗಳು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ಸಾರ್ವಜನಿಕರು ಆರೋಪಿಸಿದ್ದಾರೆ. ಪಾವಗಡ ತಾಲೂಕಿನ ಎಲ್ಲ ಭಾಗಗಳಿಂದಲೂ ಪಟ್ಟಣದ ಸರ್ಕಾರಿ ಆಸ್ಪತ್ರೆಗೆ ದಿನಂಪ್ರತಿ ಸಾವಿರಾರು ಸಂಖ್ಯೆಯಲ್ಲಿ ರೋಗಿಗಳು ಆಗಮಿಸಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಆದರೆ ಚಿಕಿತ್ಸೆ ಪಡೆದ ರೋಗಿಗಳಿಗೆ ಉಚಿತವಾಗಿ ನೀಡುವ ಔಷಧಿಯನ್ನ ಕೊಡುವವರು ಇಲ್ಲ. ಇರುವ ಏಕೈಕ ಫಾರ್ಮಸಿಸ್ಟ್ ಅಷ್ಟೂ ಜನಕ್ಕೂ ಔಷಧಿಯನ್ನ ನೀಡಲು ಸಾಧ್ಯವಾಗುತ್ತಿಲ್ಲ. ಇದರಿಂದಾಗಿ ರೋಗಿಗಳು ಗಂಟೆಗಟ್ಟಲೆ ಸರದಿ ಸಾಲಿನಲ್ಲಿ ಕಾಯುವಂತಹ ಪರಿಸ್ಥಿತಿ ಎದುರಾಗಿದೆ ಎಂದು ಸಾರ್ವಜನಿಕರು ಆರೋಪಿಸಿದ್ದಾರೆ. ಚಿಕಿತ್ಸೆಗೆಂದು ಬಂದ ಬ್ಯಾಡನೂರು ಚನ್ನಬಸಪ್ಪ ಮಾತನಾಡಿ, ಸರ್ಕಾರಿ ಆಸ್ಪತ್ರೆಗೆ ಹಣವಿಲ್ಲದೆ ಬಡವರೇ ಹೆಚ್ಚು ಬರುತ್ತಾರೆ. ಇತ್ತೀಚೆಗೆ ಚಿಕಿತ್ಸೆ ಪಡೆಯುವವರ ಸಂಖ್ಯೆ ದುಪ್ಪಟ್ಟ ಆಗಿದೆ. ಇದರಿಂದಾಗಿ ಸಾವಿರಾರು ಮಂದಿಗೆ ಒಬ್ಬರೇ ಒಬ್ಬ ಔಷಧಿ ವಿತರಣೆ ಮಾಡಲಾಗುತ್ತಿಲ್ಲ. ಇದರಿಂದಾಗಿ ರೋಗಿಗಳಿಗೆ ತೊಂದರೆಯಾಗುತ್ತಿದೆ. ಸರ್ಕಾರ ಈ ಕೂಡಲೇ ಇನ್ನಷ್ಟು ಸಿಬ್ಬಂದಿಯನ್ನು ನಿಯೋಜಿಸಬೇಕೆಂದು ಪ್ರತಿಕ್ರಿಯಿಸಿದರು. ನಿಂತ್ಕೊಳ್ಳೋಕೆ ಬಂದು ಮುದುಕರು ಬರ್ತಾರೆ, ಎಲ್ಲಿ ನಿಂತ್ಕೊತಾರೆ, ಎಲ್ಲ ಸರ್ಕಾರ ಅವ್ರಿಗೆ ಜವಾಬ್ದಾರಿ ಇದೆ. ಅಂದರೆ ಸಿಬ್ಬಂದಿ ಬೇಕು ಅಂತ ಹೇಳ್ತೀರ ನೀವು? ಸಿಬ್ಬಂದಿನೂ ಬೇಕು, ಒಂದೊಂದು ಇವಾಗ ರೂಮಲ್ಲಿ ಖಾಲಿ ಆಯ್ತು ಹಾಕ್ರಿ.
ಸಾಕಷ್ಟು ಜನ ಇತ್ತೀಚೆಗೆ ರೋಗಿಗಳ ಸಂಖ್ಯೆ ಜಾಸ್ತಿ ಆಗಿದೆ. ಆಸ್ಪತ್ರೆಯಲ್ಲಿ ನೋಡಿದ್ರೆ ಬಹಳ ನೌಕರರ ಕೊರತೆ ಎದ್ದು ಕಾಣ್ತಾ ಇದೆ. ಚಿಕ್ಕ ಚಿಕ್ಕ ರೂಮಲ್ಲಿ ಹೆಣ್ಮಕ್ಕಳು ಗಂಡಸರು ಹೆಂಗಸರು ಅಂತ ಭೇದ ಭಾವ ಇಲ್ಲದೆ ಇಂಜೆಕ್ಷನ್ ಮಾಡ್ತಿದ್ದಾರೆ. ಅಲ್ಲಿ ಬಹಳ ಇಕ್ಕಟ್ಟಾಗಿದೆ. ಅಲ್ಲಿ ಜೊತೆಗೆ ಮಾತ್ರೆ ಕೊಡ್ತಕ್ಕಂಥ ಜಾಗ ಮೊದಲಿದ್ದ ಜಾಗ ಬಹಳ ಕ್ಷೇಮವಾಗಿತ್ತು. ಅಲ್ಲಿ ಜನಗಳಿಗೆ ಬಂದ ತಕ್ಷಣ ಮಾತ್ರೆ ತಗೊಂಡು ಹೋಗ್ತಾ ಇದ್ರು. ಈಗ ಅತ್ಯಂತ ಇಕ್ಕಟ್ಟಾಗಿದ್ದು, ಜನ ಜಂಗುಳಿ ಜಾಸ್ತಿ ಆಗಿದೆ, ಬಹಳ ತೊಂದರೆ ಆಗಿದೆ. ಹಾಗಾಗಿ ಅದನ್ನು ಮೊದಲು ಸರಿಪಡಿಸ್ಬೇಕು. ಬಹಳ ತೊಂದರೆ ಆಗ್ತಾ ಇದೆ ಸಾರ್ವಜನಿಕರಿಗೆ, ರೋಗಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಅದರ ಬಗ್ಗೆ ಸರ್ಕಾರ ಮತ್ತು ಅಧಿಕಾರಿಗಳು ಗಮನ ಹರಿಸಿ ಸೂಕ್ತ ಒಂದು ವ್ಯವಸ್ಥೆಯನ್ನು ಮಾಡಬೇಕಾಗಿ ಮನವಿ ಮಾಡ್ಕೊಳ್ತೇವೆ. ಔಷಧಿ ವಿತರಕ ಫಾರ್ಮಸಿಸ್ಟ್ ನಾಗರಾಜ್ ಮಾತನಾಡಿ, ಪ್ರತಿದಿನ ಸಾವಿರಾರು ಸಂಖ್ಯೆಯಲ್ಲಿ ರೋಗಿಗಳು ಬರುತ್ತಾರೆ. ಇರುವ ನಾನೊಬ್ಬನೇ ವಿತರಣೆ ಮಾಡಲು ಸಾಧ್ಯವಾಗುತ್ತಿಲ್ಲ, ಇನ್ನಿಬ್ಬರು ಫಾರ್ಮಸಿಸ್ಟ್ಗಳ ಅಗತ್ಯತೆ ಇದೆ ಎಂದು ತಮ್ಮ ಅಸಹಾಯಕತೆಯನ್ನ ತೋಡಿಕೊಂಡರು. ಸರ್, ದಿನಕ್ಕೆ ಎಷ್ಟು ಜನಕ್ಕೆ ಕೊಡ್ತೀರಿ ಸರ್? ಸಾವಿರ ಜನಕ್ಕೆ ಕೊಡ್ತೀರಾ? ಸಾವಿರಕ್ಕೂ ನೀವು ಒಬ್ಬರೇ ಮೇಂಟೈನ್ ಮಾಡ್ಬೋದು? ವಾರ್ಡ್ಗಳಿಗೆ, ಓಟಿಗೆ, ಇಂಜಿನ್ ಕೊಡೋದು ಕೂಡ ನಾನೇ, ಮೇನ್ ಸ್ಟೋರ್ ಇಲ್ಲ. ನೀವೊಬ್ಬರೇ? ಸೊ ಇಲ್ಲಿ ಡಿಸ್ಪೆನ್ಸ್ ಕೊಡಿ ನೀವು ಕೊಡೋದು ನಾನೇ, ಬಟ್ ಸೆಕ್ಷನ್ಸ್ಗೆಲ್ಲ ಮೆಡಿಸಿನ್ಸ್ ಕೊಡೋದು ನಾನೇ, ಇಂಜಿನ್ ಹಾಕೋದು ನಾನು, ತರಿಸೋದು ನಾನೇ, ಕೊಡೋದು ನಾನೇ. ದಿನಕ್ಕೆ ಎಷ್ಟು ಜನ ರೋಗಿಗಳು ಬರ್ತಾರೆ ಸರ್? ಸರ್ಕಾರ ಆರೋಗ್ಯ ಇಲಾಖೆಗೆ ಕೋಟಿ ಕೋಟಿ ಹಣ ವೆಚ್ಚ ಮಾಡಿ ಔಷಧಿ ಸರಬರಾಜು ಮಾಡುತ್ತಿದ್ದರೂ ಆಸ್ಪತ್ರೆಯಲ್ಲಿ ವಿತರಕರ ಸಮಸ್ಯೆಯಿಂದಾಗಿ ರೋಗಿಗಳು ಪರದಾಡುತ್ತಿದ್ದಾರೆ. ಒಟ್ಟಾರೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಔಷಧಿಗಳು ಲಭ್ಯವಿದ್ದರೂ ವಿತರಣೆ ಮಾಡುವ ಸಿಬ್ಬಂದಿ ಇಲ್ಲದಿರುವುದು ಸಾರ್ವಜನಿಕರಲ್ಲಿ ಅಸಮಾಧಾನ ಉಂಟು ಮಾಡಿದೆ. ಕುಣಿಗಲ್ನಲ್ಲಿ ಸಭೆಗೆ ಗೈರು ಹಾಜರಾದ ಇಒ ವಿರುದ್ಧ ತಾಲೂಕು ಪಂಚಾಯಿತಿ ಅಧ್ಯಕ್ಷರು ಸದಸ್ಯರುಗಳು ತೀವ್ರ ವಾಗ್ದಾಳಿ ನಡೆಸಿದರು. ಕುಣಿಗಲ್ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಮಂಗಳವಾರ ತಾಲೂಕು ಪಂಚಾಯಿತಿ ಅಧ್ಯಕ್ಷ ಹರೀಶ್ ನಾಯಕ್ ಅಧ್ಯಕ್ಷತೆಯಲ್ಲಿ ಪ್ರಗತಿ ಪರಿಶೀಲನೆ ಸಭೆ ಕರೆಯಲಾಗಿದ್ದು, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಗೆ ಸಭೆಯ ಮಾಹಿತಿಯೇ ಇಲ್ಲದ ಕಾರಣ ಸಭೆ ಮುಂದೂಡುವಂತಾಗಿದ್ದು, ಅಧ್ಯಕ್ಷರು ಅಸಮಾಧಾನ ವ್ಯಕ್ತಪಡಿಸಿದರೆ ಸಭೆಗೆ ಆಗಮಿಸಿದ ಅಧಿಕಾರಿಗಳು ವಿಧಿ ಇಲ್ಲದೆ ಒಳಗೊಳಗೆ ಹಿಡಿಶಾಪ ಹಾಕಿಕೊಂಡು ಹೋಗುವಂತಾಯಿತು. ಪ್ರತಿ ಮಾಹೆ 5ರಂದು ತಾಲೂಕು ಪಂಚಾಯಿತಿ ಅಧ್ಯಕ್ಷರ ನೇತೃತ್ವದಲ್ಲಿ ಪ್ರಗತಿ ಪರಿಶೀಲನೆ ಸಭೆ ನಡೆಸಲಾಗುತ್ತಿದ್ದು, ಈ ಬಾರಿ ಆಯುಧ ಪೂಜೆ, ವಿಜಯದಶಮಿ ಸಾಲು ಸಾಲು ರಜೆ ಇದ್ದ ಕಾರಣ 10ನೇ ತಾರೀಕಿಗೆ ಮುಂದೂಡಲಾಗಿತ್ತು. ಆದರೆ 10ರಂದು ತಾಲೂಕು ಪಂಚಾಯಿತಿ ಇಒ ಅವರಿಗೆ ಜಿಲ್ಲಾ ಪಂಚಾಯಿತಿಯಲ್ಲಿ ಸಭೆ ಇದ್ದ ಕಾರಣ 15ನೇ ತಾರೀಕಿಗೆ ಸಭೆ ನಡೆಸುವಂತೆ ಸೂಚಿಸಿ ಎಲ್ಲ ಇಲಾಖಾ ಅಧಿಕಾರಿಗಳಿಗೂ ಸುತ್ತೋಲೆ ಕಳುಹಿಸಲಾಗಿತ್ತು. ಇದರಂತೆ ಅಧಿಕಾರಿಗಳು ಅಗತ್ಯ ಕಡತ ಮಾಹಿತಿಯೊಂದಿಗೆ ಸಭೆಗೆ ಹಾಜರಾಗಿದ್ದರು. ಸಭೆಗೆ ಸುಮಾರು 1 ಗಂಟೆ ತಡವಾಗಿ ಬಂದ ಅಧ್ಯಕ್ಷ ಹರೀಶ್ ನಾಯಕ್ ಅಧಿಕಾರಿಗಳ ಕ್ಷಮೆ ಯಾಚಿಸಿ ತಾಲೂಕು ಪಂಚಾಯತ್ ಸಿಬ್ಬಂದಿಗೆ ಇಒ ಎಲ್ಲಿ ಎಂದಾಗ ಸಿಬ್ಬಂದಿ ನಿವೃತ್ತರಾದರು. ವೇದಿಕೆಯಲ್ಲಿ ಏಕಾಂಗಿಯಾದ ತಾಲೂಕು ಪಂಚಾಯತಿ ಅಧ್ಯಕ್ಷರು ಇಒಗೆ ಮೊಬೈಲ್ ಮೂಲಕ ಸಂಪರ್ಕ ಮಾಡಿದ್ದು, ಇಒ ಶಿವರಾಜಯ್ಯ, ನನಗೆ ಮೀಟಿಂಗ್ ಇರುವ ಮಾಹಿತಿಯೇ ಇಲ್ಲ, ಯಡಿಯೂರಿನಲ್ಲಿ ಇರುವುದಾಗಿ ಮಾಹಿತಿ ನೀಡಿದರು. ಇಒ ಮಾತಿನಿಂದ ಕೆಂಡ ಮಂಡಲರಾದ ಅಧ್ಯಕ್ಷರು ಫೋನ್ನಲ್ಲೇ ಇಒ ಧೋರಣೆ ಖಂಡಿಸಿ ತರಾಟೆಗೆ ತೆಗೆದುಕೊಂಡರು. ಸಿಎಂ ಬರಲಿ, ಯಾರು ಬರಲಿ, ನನಗೆ ಗೊತ್ತಿಲ್ಲ, ನನ್ನ ಮೀಟಿಂಗ್ ಯಾಕೆ ಕರೀತಾರೆ, ಮತ್ತೆ ಹೆಂಗ್ ಬಂದ್ರಿ, ನನ್ನೇ ಕರ್ಬಿ ಮತ್ತೆ. ಮಂಗಳವಾರ ನಡೆದ ಘಟನೆ ನಿಜಕ್ಕೂ ನಮಗೆ ಬೇಸರವಾಗಿದೆ ಎಂದ ತಾಲೂಕು ಪಂಚಾಯತಿ ಅಧ್ಯಕ್ಷ ಹರೀಶ್ ನಾಯಕ್, ತಾಲೂಕು ಪಂಚಾಯತಿ ಇಒಗೆ ಜನಪ್ರತಿನಿಧಿಗಳ ಬಗ್ಗೆ ಗೌರವ ಇಲ್ಲದಂತೆ ನಡೆದುಕೊಂಡಿದ್ದಾರೆ, ಸಭೆಯ ನಡಾವಳಿ ಪುಸ್ತಕ ಕಪಾಟಿನಲ್ಲಿಟ್ಟು ಹೋಗಿದ್ದಾರೆ, ಸದಸ್ಯರು ಕಪಾಟಿನ ಬೀಗ ಹೊಡೆಯಲು ಮುಂದಾಗಿದ್ದು ತಾವೇ ಸಮಾಧಾನ ಹೇಳಿದ್ದು, ಇದೀಗ ನಮ್ಮ ಅಧ್ಯಕ್ಷತೆಯಲ್ಲಿ ಕರೆದ ಸಭೆಯಲ್ಲಿ ಈ ರೀತಿ ನಡೆದುಕೊಂಡು ನನಗೆ ಮಾಹಿತಿ ಇಲ್ಲ ಅಂತ ಜಾರಿಕೊಂಡಿದ್ದಾರೆ. ಇಒ ಅವರ ವರ್ತನೆ ನಿಜಕ್ಕೂ ಬೇಸರ ತರಿಸಿದೆ. ಇಂದಿನ ಸಭೆಯಲ್ಲಿ ನರೇಗಾ ಯೋಜನೆಯ ಅವ್ಯವಹಾರದ ಬಗ್ಗೆ ಪ್ರಸ್ತಾಪಿಸುವ ಸಾಧ್ಯತೆ ಇತ್ತು, ಅದಕ್ಕೆ ಹೆದರಿ ಬರಲಿಲ್ಲವ ಏನೋ ಒಂದು ತಿಳಿಯುತ್ತಿಲ್ಲ. ತಾಲೂಕು ಪಂಚಾಯತಿ ಇಒ ಶಿವರಾಜಿನ್ ಅವರ ಧೋರಣೆ, ಕಾರ್ಯವೈಖರಿ, ಕರ್ತವ್ಯ ಲೋಪದ ಬಗ್ಗೆ ಜಿಲ್ಲಾ ಪಂಚಾಯತಿ ಸಿಇಒ ಅವರ ಗಮನಕ್ಕೆ ತಂದು ಅಗತ್ಯ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ಪತ್ರ ಬರೆಯುತ್ತೇನೆ ಎಂದರು. ಜಿಲ್ಲಾ ಪಂಚಾಯತಿ ಮೀಟಿಂಗ್ ಅಲ್ಲಿ ಬರಕ್ಕಾಗಲ್ಲ ಅಂತ 10 ತಾರೀಕು ಪೋಸ್ಟ್ ಪೋನ್ ಮಾಡಿದ್ರು. 15ತಾರೀಕು ಅವತ್ತಲ್ಲೇ ಮೂಗ್ ತಿಳಿಸಿದೀವಿ. ತಿಳಿಸಿದ್ರು ನನಗೆ ಗೊತ್ತಿಲ್ಲ, ಎಲ್ಲರಿಗೂ ಲೆಟರ್ ಕರೆಸ್ಪಾಂಡೆನ್ಸ್ ಆಗಿದೆ, ಫೋನ್ ಅಲ್ಲಿ ಅವರ ಸಿಬ್ಬಂದಿ ಹೇಳಿ ಎಲ್ಲ ತಾಲೂಕಿನಲ್ಲಿ ಆಫೀಸರ್ಸ್ ಎಲ್ಲ ಬಂದವ್ರೆ, ಇವ ನೋಡೋ ನನಗೆ ಗೊತ್ತಿಲ್ಲ ಅಂತ ಹೇಳ್ತೀನಿ. ಕೂಡ ಹೋಗ್ಬೇಕು ಫಿಕ್ಸ್ ಆಗಿತ್ತು ಜೆಟ್ ಅವತ್ತು ಜಿಲ್ಲಾ ಪಂಚಾಯತಿ ಕಾರ್ಯಕ್ರಮಗಳವೇ ನನಗೆ ಬರಕ್ಕಾಗಲ್ಲ ಅಂದ್ಬಿಟ್ಟು 15ಕ್ಕೆ ಫಿಕ್ಸ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು 15ಕ್ಕೆ ಫಿಕ್ಸ್ ಆಯಿತು. 15ಕ್ಕೆ ಫಿಕ್ಸ್ ಆದ್ಮೇಲೆ 15ಕ್ಕೆ ನನಗೆ ಗೊತ್ತಿಲ್ಲ, ನನಗೆ ಗೊತ್ತೇ ಇಲ್ಲ, ನನ್ನ ಮರ್ತುಬಿಟ್ಟಿದ್ದೀನಿ, ನನ್ನ ಮರ್ತೆ ಹೋಗ್ಬಿಟ್ಟು, ನನಗೆ ಗೊತ್ತೇ ಇಲ್ಲ. ಮುಂದೆ ಏನ್ ಮಾಡ್ತಾರೆ ಸರ್? ಅದೇ ಸಿಎಸ್ ಮಾತಾಡ್ತಾ ಇದ್ದೀನಿ,
ಸಿ ಎಸ್ ಅವ್ರು ಫೋನ್ ಇರ್ತಾ ಇಲ್ಲ, ಸಿ ಎಸ್ ಮಾತಾಡ್ರು ಅವ್ರ ಮೇಲೆ ಸಿಟ್ಟು ಕ್ರಮ ಬರೆಯಕ್ಕೆ ಸಿ ಎಸ್ ಗೆ ಸರ್ಕಾರಕ್ಕೆ ನಾನು ಬರೀತೀನಿ. ಒಂದು ಕೆ ಡಿ ಬಿ ಮೀಟಿಂಗ್ ನಾಗ ಅಧಿಕಾರಿಗಳನ್ನ ಜವಾಬ್ದಾರಿ ಮಾಡಬೇಕಾದಂತ ಅಧಿಕಾರಿನೇ ಜವಾಬ್ದಾರಿಯಿಂದ ಮಾಡ್ಕೊಂಡಲ್ಲ, ಅದಕ್ಕೆ ಈಗ ನಾನು ಅದನ್ನ ಸರ್ಕಾರಕ್ಕೆ ಬರ್ದಿ ಇವ್ರ ಮೇಲೆ ಸಿಟ್ಟು ಕ್ರಮ ತಗೋಬೇಕು ಅಂತ ನಾನು ಸರ್ಕಾರ ಶಿಫಾರಸು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಸುದ್ದಿಗಳಲ್ಲಿ ಸದಾ ಮುಂದೆ ಈ ಡಿಜಿಟಲ್.